ಕಾರ್ಕಳ ಪುರಸಭಾ ವತಿಯಿಂದ ಮಾಸ್ಕ್ ಧರಿಸದೇ ಇದ್ದವರ ವಿರುದ್ಧ ದಂಡ. ವಾರಾಂತ್ಯ ಕರ್ಫ್ಯೂ ಹಿನ್ನೆಲೆ ಅಗತ್ಯ ವಸ್ತು ಅಂಗಡಿ ಹೊರತುಪಡಿಸಿ ಇತರೆ ಅಂಗಡಿ ಬಂದ್ ಮಾಡಿಸಿದ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಪುರಸಭಾ ವತಿಯಿಂದ ಮಾಸ್ಕ್ ಧರಿಸದೇ ಇದ್ದವರ ವಿರುದ್ಧ ₹100 ದಂಡ ವಿಧಿಸಲಾಯಿತು. ಬಸ್ ನಿಲ್ದಾಣ, ಮಾರ್ಕೆಟ್ ರಸ್ತೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿದ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಹಾಗೂ ಪುರಸಭಾ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೋವಿಡ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಮಾಸ್ಕ್ ಧರಿಸುವಂತೆ ಮನವಿ ಮಾಡಿದರು. ಉಡುಪಿ ಜಿಲ್ಲೆಯಾದ್ಯಂತ ವಾರಾಂತ್ಯ ಕರ್ಫ್ಯೂ ಜಾರಿಯಲ್ಲಿದ್ದು ದಿನಬಳಕೆಯ ಅಗತ್ಯ ವಸ್ತುಗಳ ಅಂಗಡಿಗಳಲ್ಲದೆ ಕೆಲವು ಮೊಬೈಲ್ ಅಂಗಡಿ, ರೆಡಿಮೇಡ್ ಬಟ್ಟೆ ಅಂಗಡಿ ತೆರೆದಿದ್ದು ಆ ಅಂಗಡಿಗಳನ್ನು ಕೂಡಲೇ ಮುಚ್ಚಿಸಿದರು. ವಾರದ ಸಂತೆ ಶನಿವಾರವಾಗಿದ್ದು ಮಾರ್ಕೆಟ್ ರಸ್ತೆ ಹಾಗೂ ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದರು. ಈ ಕುರಿತು ಮಾಧ್ಯಮಕ್ಕೆ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ವಿವರ ನೀಡಿದರು. ಈಗಾಗಲೇ 3ನೇ ಅಲೆ ಪ್ರಾರಂಭ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಇವತ್ತು ನಾವು ಮುಂಜಾನೆ ಈ ವೀಕೆಂಡ್ ಕರ್ಫ್ಯೂ ದಿನ ಎಲ್ಲೆಲ್ಲಿ ಜನರು ಯಾವ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರಂತ ನಾವೆಲ್ಲ ಪರಿಶೀಲನೆ ಮಾಡಿ ಜನರಿಗೆ ಒಂದು ಆರೋಗ್ಯದ ಒಂದು ಕಾಳಜಿಯನ್ನು ಇಟ್ಕೊಂಡು ನಾವು ಇವತ್ತು ಮಾಸ್ಕ್ ಡ್ರೈವನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ಜನರು ಮಾಸ್ಕ್ ಅಳವಡಿಸದೆ ತಿರುಗಾಡ್ತಾ ಇದ್ರು ಅವರಿಗೆಲ್ಲ ಇವತ್ತು ದಂಡ ವಿಧಿಸುವಂಥ ಒಂದು ಕಾರ್ಯವನ್ನು ಇವತ್ತು ನಾವು ಮಾಡಿದ್ದೇವೆ. ಬಸ್ಗಳಲ್ಲಿ ಇವನ್ ಪ್ಯಾಸೆಂಜರ್ಸ್ ವಿದೌಟ್ ಮಾಸ್ಕ್ ಅಲ್ಲಿ ಕುಳಿತುಕೊಂಡದ್ದು ಕಂಡು ಬಂದ ಕೂಡಲೇ ನಾವು ಅವರಿಗೆ ದಂಡವನ್ನು ವಿಧಿಸಿ ಅವರಿಗೆ ಒಂದು ಅವರ ಆರೋಗ್ಯದ ಬಗ್ಗೆ ಕಾಳಜಿಗೋಸ್ಕರ ನಾವು ಇವತ್ತೊಂದು ಅವೇರ್ನೆಸ್ ಡ್ರೈವ್, ಮಾಸ್ಕ್ ಡ್ರೈವ್ನ ಜೊತೆಗೆ ಅದೊಂದು ಅವೇರ್ನೆಸ್ ಡ್ರೈವ್ ಥರ ಇವತ್ತು ಮಾಡಿದ್ದೇವೆ. ಇದಲ್ಲದೆ ನಾವು ಏನಂತ ಹೇಳಿದ್ರೆ ಕೆಲವೆಲ್ಲ ಅಗತ್ಯ ವಸ್ತು ಸಾಮಗ್ರಿಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸ್ಲಿಕ್ಕೆ ನಾವು ಇವತ್ತು ಪ್ರಯತ್ನ ಪಟ್ಟಿದ್ದೇವೆ. ಯಾಕೆಂದರೆ ಅಲ್ಲಿ ಈ ಟೆಕ್ಸ್ಟೈಲ್ ಶಾಪ್ಸ್, ಮೊಬೈಲ್ಸ್ ಮತ್ತು ಸೆಲೂನ್ಸ್ ಇಂಥದ್ದೆಲ್ಲ ಶಾಪ್ಸ್ಗಳು ಓಪನ್ ಇದ್ದುದು ಕಂಡು ಬಂದಿತ್ತು. ಕೂಡಲೇ ಅದನ್ನೆಲ್ಲ ಕ್ಲೋಸ್ ಮಾಡಲಿಕ್ಕೆ ಅಂದರೆ ಬಂದ್ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಬೆಳಿಗ್ಗೆ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಆರೋಗ್ಯ ನಿರೀಕ್ಷಕರು ಹಾಗೂ ನಮ್ಮ ಕಂದಾಯ ಅಧಿಕಾರಿ ಕರವಸೂಲಿಗಾರರ ಒಂದು ಎಲ್ಲ ಸಹಕಾರದೊಂದಿಗೆ ನಾವು ಇವತ್ತು ಆ ಕಾರ್ಯವನ್ನು ನಡೆಸಿದ್ದೇವೆ. ಆದಷ್ಟು ಜನರಿಗೆ ಒಂದು ಮನವರಿಕೆ ಆಗುವಂಥ ರೀತಿಯಲ್ಲಿ ಜನರಿಗೆ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ನಾವು ಅವರಿಗೆ ಮಾಸ್ಕನ್ನು ಅಳವಡಿಸುವುದು ಕಡ್ಡಾಯವಾಗಿ ಅಳವಡಿಸಬೇಕಂತ ಎಲ್ರಿಗೆ ನಾವು ಇವತ್ತು ಒಂದು ಮಾಸ್ಕ್ ಡ್ರೈವನ್ನು ಮಾಡಿದ್ದೇವೆ. ಇದಲ್ಲದೆ ಸೋಷಲ್ ಡಿಸ್ಟೆನ್ಸ್, ಜನರು ಎಲ್ಲೆಲ್ಲಿ ಈಗ ಸರಿಯಾಗಿ ಅಂತರವನ್ನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಆಚೆ ಈಚೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂಥವರಿಗೆಲ್ಲ ಈ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಅನ್ನು ಸಹ ಇವತ್ತು ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ.